ನರೇಂದ್ರ ಮೋದಿಯವರು, ಬಿಜೆಪಿಯವರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಬಾಯಿನಲ್ಲಿ ಮಾತ್ರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್, ಆದರೆ ಗಡ್ಡ ಬಿಟ್ಟಿರೋರು ಬರಬೇಡಿ ನಮ್ಮ ಮನೆಗೆ ಅಂತ ಹೇಳಿದ್ರು, ಟೋಪಿ ಹಾಕಿರೋರು ಬರಬೇಡಿ ನಮ್ಮ ಮನೆಗೆ ಅಂತ, ಬುರ್ಕಾ ಹಾಕಿರೋರು ನಮ್ಮ ಮನೆಗೆ ಬರಬೇಡಿ ಅಂತ ಹೇಳಿದ್ರು, ಶಿಲುಬೆ ಹಾಕಂದಿರೋರು ನಮ್ಮ ಮನೆಗೆ ಬರಬೇಡಿ ಅಂತ ಹೇಳೋದು, ಇದು ಯಾವುದು ಸಬ್ಕಾ ಸಾಥ್ ಇದು? ಹಾಂ, ಅದಕ್ಕೆ ಬೇಸರ ಆಗಿರ್ಬೇಕಲ್ಲ ನಿಮಗೆ. ಎಲ್ಲಿದೆ ಸಬ್ಕಾ ಸಾಥ್? ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ, ಈ ದೇಶದಲ್ಲಿ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಬಂದಿದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿ. ಬರೀ ಸುಳ್ಳೆ, ಬರೀ ಸುಳ್ಳೆ. ಅದಕ್ಕೆ ಬಿಜೆಪಿಯವರು ಇದೆಯಲ್ಲ, ಅವ್ರ ಮನೆ ದೇವರು ಏನು ಗೊತ್ತಾ? ಸುಳ್ಳೇ ಅವ್ರ ಮನೆ ದೇವರು, ಸುಳ್ಳೇ ಅವ್ರ ಮನೆ ದೇವರು. ಸುಳ್ಳು ಬಿಟ್ಟು ಏನು ಹೇಳಲ್ಲ. 15 ಲಕ್ಷ ಹೊರದೇಶದಿಂದ ತಗೊಬಂದು ಪ್ರತಿ ಕುಟುಂಬಕ್ಕೆ 15 ಲಕ್ಷ ಎಲ್ಲರ ಅಕೌಂಟ್ಗೆ ಹಾಕ್ಬಿಡ್ತೀವಿ ಅಂತಂದ್ರಲ್ಲ, ಬಂತ ಬಂತ? ಒಂದು ರೂಪಾಯಾರು ಬಂತ? ಬರಲಿಲ್ಲ. ಅಚ್ಚೇ ದಿನ ಈಗ ಅಂತಂದ್ರು, ಬಂತ? ಪೆಟ್ರೋಲ್ ಬೆಲೆ ಏನಾಯ್ತು? ಡೀಸೆಲ್ ಬೆಲೆ ಏನಾಯ್ತು? ಗ್ಯಾಸ್ ಬೆಲೆ ಏನಾಯ್ತು? ಗೊಬ್ಬರ ಬೆಲೆ ಏನಾಯ್ತು? ಡಾಲರ್ಸ್ ಬೆಲೆ ಏನಾಯ್ತು? ಡಾಲರ್ಸ್ ಬೆಲೆ ರೂಪಾಯಿ ಮೌಲ್ಯ ಹೆಚ್ಚು ಮಾಡ್ತೀನಿ, ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದವರು ಇವತ್ತಿನವರಿಗೆ ಮಾಡಲಿಕ್ಕಾಗಲಿಲ್ಲ. ಮಾಡಿದ್ರ ಮತ್ತೆ ಯಾವುದನ್ನ? ರೈತರ ಆದಾಯ ದುಪ್ಪಟ್ಟು ಮಾಡಿಬಿಡ್ತೇನೆ 5 ವರ್ಷದಲ್ಲಿ, ದುಪ್ಪಟ್ಟು ಮಾಡ್ತೇನೆ. ಭಾರತದ ಆರ್ಥಿಕತೆಯನ್ನ 5 ಟ್ರಿಲಿಯನ್ ಡಾಲರ್ಗೆ ತಗೊಂಡು ಹೋಗ್ಬಿಡ್ತೀನಿ. ಆಯ್ತಾ? ಆಯ್ತಾ? ಯುವಕರಿಗೆ, ಯುವತಿಯರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ. ಮಾಡಿದ್ರ? ಮಾಡಲಿಲ್ಲ. ಮಾಡಿದ್ರ? 10 ವರ್ಷ ಆಯ್ತು, 20 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು. ಮಾಡಿದ್ರ? ಮಾಡಲಿಲ್ಲ. ಮತ್ತು ನರೇಂದ್ರ ಮೋದಿಯವರು ಸುಳ್ಳು ಹೇಳಿದಾರ ಸತ್ಯ ಹೇಳಿದಾರ? ನುಡಿದಂತೆ ನಡೆದಿದಾರಾ ಇಲ್ವಾ? ಅವ್ರಿಗೆ ಓಟ್ ಹಾಕ್ಬೇಕಾ?